414 ಕೋಟಿ ವಡಿಯನ ಕತೆ ಏನಾಗುತ್ತೆ ಇವತ್ತು ಭವಿಷ್ಯ ಏನಾಗಲಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಬಿಐ ತನಿಖೆ ಭವಿಷ್ಯ ಇಂದು ನಿರ್ಧಾರ ಆಗಲಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಬಿಐ ತನಿಖೆ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ಸಿಬಿಐ ತನಿಖೆ ಸಂಬಂಧ ಕರ್ನಾಟಕ ಹೈಕೋರ್ಟ್ महत्व प्रकरण रद्द हाईकोर्ट अर्जी सलीकेधीश के नटराजन पीठ दिन महत्व तीर्पड़े डीके भविष्य कुतूहल कमय अक्रम आस्ति गलिके आरोप क ಈ ಸಂಬಂಧ ಸಿಬಿಐ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಸಂದೇಶ್ ಚೌಟ್ರಿ ವಾದವನ್ನ ಮಾಡಿದ್ರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿಯನ್ನ ಗಮನಿಸುವುದಾದರೆ 1414 ಕೋಟಿ ವಡಿಯ ಡಿಕೆ ಶಿವಕುಮಾರ್ ಅವರ ಒಟ್ಟು ಚರಾಸ್ತಿಯನ್ನ ನಾವು ಗಮನಿಸುವುದಾದರೆ 1414 ಕೋಟಿ ಡಿಕೆ ಶಿವಕುಮಾರ್ ಅವರದಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಸಿಬಿಐ ತನಿಖೆಗೆ ವಹಿಸಲಾಗಿತ್ತು ಹಾಗಾಗಿ ಸಿಬಿಐ ತನಿಖೆ ರದ್ದು ಕೋರಿ ಡಿಕೆ ಶಿವಕುಮಾರ್ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿ ಹೈಕೋರ್ಟ್ ತೀರ್ಪು ಕೂಡ ಕಾಯ್ದಿರಿಸಿ ಇವತ್ತು ನ್ಯಾಯಮೂರ್ತಿಗಳಾದಂತ ಕೆ ನಟರಾಜನ್ ನೇತೃತ್ವದ ಪೀಠ ತೀರ್ಪು ಕೂಡ ನೀಡುತ್ತೆ We'll be right back.